ಸಿದ್ದರಾಮಯ್ಯ ಎರಡು ಕಡೆ ನಿಂತ್ಕೊಂಡ್ರೆ ಸೋಲ್ತಾರಾ, ಮಳವಳ್ಳಿಯ ಆದಿನಾಡು ಚಿಕ್ಕಮ್ಮ ದೇವಿ ಹೇಳಿದ್ದೇನು, ಇವೆಲ್ಲ ಚರ್ಚೆ ಆಗ್ತಾವೆ. ಅದೆಲ್ಲ ಒಂದಷ್ಟು ಕಡೆ ಬ್ರೇಕಿಂಗ್ ನ್ಯೂಸ್ಗಳು. ಹೌದು, ದೇವ್ರು ನಂಬಲ್ಲ, ದಿಂಡ್ರು ನಂಬಲ್ಲ ಸಿದ್ದರಾಮಯ್ಯವರು. ಕಳೆದ ಬಾರಿ ಯಾವ ದೇವರು ಹೇಳಿಲ್ಲ, ಏನು ಹೇಳಿಲ್ಲ, ಎರಡು ಕಡೆ ನಿಂತ್ಕೊಂಡು ಬಚಾವಾದ್ರು. ಹೌದು, ಚಾಮುಂಡೇಶ್ವರಿ ಒಂದೇ ನಂಬ್ಕೊಂಡಿದ್ದಿದ್ರೆ ಸಿದ್ದರಾಮಯ್ಯನವರು ವಿಧಾನಸೌಧ ಮೆಟ್ಲತಕ್ಕೆ ಆಗ್ತಿರ್ಲಿಲ್ಲ. ಹೌದು, ಚಾಮುಂಡೇಶ್ವರಿ ನಂಬ್ಕೊಂಡಿದ್ರೆ. ಈಗ ಕೋಲಾರದಲ್ಲೂ ಘೋಷಣೆ ಮಾಡಿದ್ದಾರೆ. ಬಟ್ ಯತೀಂದ್ರ ಅವರು ಮತ್ತೆ ಮಳವಳ್ಳಿ ಎಕ್ಸ್ಎಂ ಎಲ್ಲ ನರೇಂದ್ರ ಸ್ವಾಮಿ ಹೋದಾಗ ಆದಿನಾಡು ಚಿಕ್ಕಮ್ಮ ದೇವಿ ಟೆಂಪಲ್ಗೆ, ಆಗ ಅಲ್ಲಿ ಮೈ ಮೇಲೆ ಯಾರೋ ದೇವರು ಬಂದು ಒಂದು ತಾಯಿ ಬಂದು ಹೇಳಿದ್ದಾರೆ, ಹಿಂಗೆ ಎರಡು ಕಡೆ ಕೈ ಚಾಚಿ ಒಂದು ಕಡೆ ಕಷ್ಟ, ಶತ್ರುಗಳೆಲ್ಲ ಇದಾಗ್ಬಿಡ್ತಾರೆ, ಪ್ರಬಲವಾಗಿದ್ದಾರೆ ಅಂತ. ಸೊ ಯತೀಂದ್ರವ್ರು ಕೂಡ ಹೇಳಿದ್ರು, ಹಿಂಗಿಂಗೆ ನಾವು ಹೋಗಿದ್ವಿ, ನಾವೇನು ಕೇಳಲಿಲ್ಲ, ಹಂಗೆ ದೇವ್ರು ಬಂತು, ಹಂಗೆ ಹೇಳ್ತು, ಅದ್ರ ಬಗ್ಗೆ ನಾವೇನು ಮತ್ತೆ ಕ್ಲಾರಿಟಿ ತಗೊಳ್ಳಿಲ್ಲ, ಹೋಗಿಲ್ಲ. ಆಮೇಲೆ ನಮ್ಮ ತಂದೆಯವ್ರು ಮೊದಲೇ ಫಿಕ್ಸ್ ಆಗಿದ್ರು ಕೋಲಾರದಲ್ಲಿ ಘೋಷಣೆ ಮಾಡ್ಕೊಳಕ್ಕೆ, ಆಮೇಲೆ ನಾವು ವರುಣಾಗ್ ಬರಲಿ ಅಂತಲೂ ಹೇಳ್ತಿದ್ವಿ, ಇದೇನು ಫೈನಲ್ ಅಲ್ಲ ಕೋಲಾರ. ಹೌದು, ಕೊರೋನಾಗ್ ಬಂದ್ರೂ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ಸ್ ಇದೆ ಅಂತ. ಬಟ್ ಈಗಿನ ಪ್ರಶ್ನೆ ಏನು ಅಂತಂದ್ರೆ, ದೇವರು ಹೇಳ್ತಿದೆ ಸಿದ್ದರಾಮಯ್ಯ ಒಂದ್ ಕಡೆ ಗೆಲ್ಲಲ್ಲ, ಒಂದೇ ಕಡೆ ನಿಂತ್ರೆ ಗೆಲ್ಲಲ್ಲ, ಎರಡ್ ಕಡೆ ಎರಡ್ ಕಡೆ ನಿಂತ್ಕೊಂಡ್ರೆ ಕೈ ಚಾಚಿ ಒಳ್ಳೇದಾಗುತ್ತೆ ಅಂತ ದೇವರು ಹೇಳಕ್ ಮೊದ್ಲೇ ಜನ ಹೇಳ್ಬಿಟ್ಟಿದ್ರಲ್ಲ ಅಲ್ಲಿ. ಚಾಮುಂಡೇಶ್ವರಿ ಅವತ್ ಸೋತಾಗ ಬದಾಮಿಲ್ ಏನಾದ್ರು ನಿಂತಿಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ. ಸೊ ಇವತ್ತಿಗೂ ಅಂತ ಸನ್ನಿವೇಶ ಇದೆಯಾ, ಕೋಲಾರ ಆಶನ್ ಸೇಫ್ ಅಲ್ವಾ, ಚರ್ಚೆ ಆಗ್ತಿದೆ. ಅಂಡ್ ಯತೀಂದ್ರಾಗೋಸ್ಕರ ವರ್ಣ ಬೇಡ, ಮಗನ್ ಗಲ್ಲೇ ಇರ್ಲಿ ಅಂತ ಅವ್ರು ಹೋಗ್ತಿದ್ದಾರೆ ಅಂತ ಚರ್ಚೆ ಇತ್ತು. ಅದೇನೋ ಅವ್ರು ಹೇಳಿದ್ರು ಯತೀಂದ್ರ. ಆಮೇಲೆ ಇದೊಂದು ಕೋಲಾರದವ್ರ ನಾಯಕಲ್ಲ ಒತ್ತಡ ಹಾಕಿ ಒತ್ತಡ ಹಾಕಿ ಕರ್ಕೊಂಡು ಹೋಗ್ತಾರೆ ಅಂತ ಕರ್ಕೊಂಡು. ಕೊನೆ ದಿನ ನೋಡಿರ್ಬೋದು ನೀವು ಸರ್ಕಸ್ ಅವತ್ತು, ಕೊನೆ ದಿನ ಕೆ ಎಚ್ ಮುನಿಯಪ್ಪ ಅವತ್ತು ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಬರ್ತಾರೆ ಅಂದ ತಕ್ಷಣ ಕೆ ಎಚ್ ಮುನಿಯಪ್ಪ ಬೇರೆ ಲೀಡರ್ಸ್ ಎಲ್ಲ ಇರಬೇಕಾಗಿತ್ತು ಕೋಲಾರದಲ್ಲಿ. ಬಟ್ ಕೆ ಎಚ್ ಮುನಿಯಪ್ಪ ಬೆಂಗಳೂರಲ್ಲೇ ಇದ್ರು, ಕೋಲಾರಕ್ಕೆ ಹೋಗಿರ್ಲಿಲ್ಲ. ಸ್ವತಃ ಕೆಲವೊಂದಿಷ್ಟು ಸ್ಥಳೀಯ ನಾಯಕರ ಜೊತೆ ಸಿದ್ದರಾಮಯ್ಯ ಕೆ ಎಚ್ ಮುನಿಯಪ್ಪ ಅವ್ರ ಮನೆಗೆ ಹೋಗಿ, ಸಿದ್ದರಾಮಯ್ಯ ಕೆ ಎಚ್ ಮುನಿಯಪ್ಪ ಮನೆಗೆ ಹೋಗಿ ಮತ್ತೆ ಕೊನೆ ಕ್ಷಣದ ಕಸರತ್ತು ಮನವೊಲಿಸಿ ಒಟ್ಟಾಗಿ ಕರ್ಕೊಂಡೋದ್ರು ಕೋಲಾರಕ್ಕೆ ಬನ್ನಿ ಅಂತ. ಅಂದರೆ ಅಲ್ಲೂ ಕೂಡ ಭಿನ್ನ ಮತ ಇತ್ತು. ಸೊ ಹಾಗಾಗಿ ಈಗಲೂ ಕೂಡ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡನೆ ಕೋಲಾರ ಕಾಂಗ್ರೆಸ್. ಯಾಕೆ ಅಂದ್ರೆ ಮುನಿಯಪ್ಪನ್ಗೆ ಮುಳುಬಾಗ್ಲಲ್ಲಿ ನಿಂತ್ಕೊಂಡು ಗೆಲ್ಲಕ್ ಅವಕಾಶ ಮಾಡ್ಕೊಡೋದು ಹೊರತು ಸಿದ್ದರಾಮಯ್ಯ ಕೋಲಾರದಲ್ಲಿ ಗೆಲ್ಲಕ್ ಸಾಧ್ಯ ಇಲ್ಲ. ಮುನಿಯಪ್ಪನ ಲೋಕಸಭೆ ಸೋಲ್ಸಿದ್ಯಾರು, ಇದೇ ಸಿದ್ದರಾಮಯ್ಯ ಬಂಟ್ರು, ಇದೇ ರಮೇಶ್ ಕುಮಾರ್, ಇವರೆಲ್ಲ ಸೇರ್ಕೊಂಡು ಸೋಲ್ಸ್ಬಿಟ್ಟು ಮುನಿಯಪ್ಪನ. ಈಗ ಮುನಿಯಪ್ಪನ ಸಿದ್ದರಾಮಯ್ಯ ಗೆಲ್ಸಿನ ಗೆಲ್ಸಾರ ಇಲ್ಲ ಕಷ್ಟ, ಅದೇ ಮುಳುಬಾಗ್ಲಲ್ಲಿ ಕೊಟ್ಟು ನನ್ನ ಗೆಲ್ಸಾದಾರೆ ಮಾಡ್ತೀವಿ ಅಂತ ಅನ್ಬೋದೇನೋ. ಮುನಿಯಪ್ಪ ದೇವನಹಳ್ಳಿ ಕೇಳ್ತಾ ಇದಾರೆ, ಇಲ್ಲಿ ಆಗದೆ ಇರೋದು ಕೆಲಸ ಇಲ್ಲ. ದೇವನಹಳ್ಳಿ ಆಗಲ್ಲ, ಬಹಳ ಟಫ್ ಅಂತ ಗೊತ್ತಾಗ ಈಗ ಮುಳುಬಾಗ್ಲ ಕಡೆ ತಿಳ್ಕೊಂಡವ್ರೆ. ಕೊತ್ತೂರು ಮಂಜು ಬಿಟ್ಬಿಡ್ತಾರಾ, ಅವ್ರು ಕೇಸ್ ಕ್ಲಿಯರ್ ಆದ್ರೆ. ಈಗ ನಿಮ್ಗೆ ಸಿದ್ದರಾಮಯ್ಯ ಬೇಕಾ ಸಿದ್ದರಾಮಯ್ಯಂಗ್ ಆಪ್ಷನ್, ಕೊತ್ತೂರು ಮಂಜು ಬೇಕಾ ನಾನ್ ಬೇಕಾ ನೀವು ಗೆಲ್ಬೇಕಾ ಏನ್ ಕತೆ ಅಂತ ಆಪ್ಷನ್. ಕೊತ್ತೂರು ಮಂಜುನ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀನಿ ಅಂತವ್ರಲ್ಲ, ಹಂಗೆ ಈಗ ನಂಗೆ ಬಹಳ ಇವತ್ತಿನ ಚರ್ಚಿತ ವಿಷಯ, ಸಿದ್ದರಾಮಯ್ಯ ಒಂದ್ ಕಡೆ ನಿಂತ್ರೆ ಗೆಲ್ಲಲ್ಲ, ಇನ್ನೊಂದ್ ಕಡೆ ನಿಲ್ತಾರೆ, ನಿಲ್ಬೇಕು ಅನ್ನೋದು ಇನ್ನೊಂದು ದೈವವಾಣಿ, ಚರ್ಚೆ, ಚಿಕ್ಕಮ್ಮ ದೇವಿ ಇವೆಲ್ಲ ನಡೀತಾ ಇದೆ. ಸೊ ದೇವರು ಹೇಳುವ ಮುಂಚಿತವಾಗಿ ಕಳೆದ ಚುನಾವಣೆಯಲ್ಲಿ ಜನ ಹೇಳಿದ್ರು ಸಿದ್ದರಾಮಯ್ಯ ಒಂದ್ ಕಡೆ ಸೋಲ್ಸಿ ಒಂದ್ ಕಡೆ ಗೆಲ್ಸಿದ್ರು. ಬಟ್ ಈ ಬಾರಿಯೂ ಆತಂಕ ಇದ್ದಂಗೆ ಕಾಣ್ತಾ ಇದೆ. ಆದ್ರೆ ದೇವರ ನಂಬಲ್ಲ ಇವರು. ಹೌದು, ಸಿದ್ದರಾಮಯ್ಯನವರು ದೇವರು ನಂಬಲ್ಲ, ದೇವ್ರು ನಂಬಿದ್ರು ಕೂಡ ಏ ಅದೆಲ್ಲ ಮೂಢರಿ ನಂಬಲ್ಲ ನಾನು ಅಂತಾರೆ. ದೇವ್ರು ನಂಬ್ತೀನಿ, ದೇವ್ರ ಮೂಢನಂಬಿಕೆ ನಂಬಲ್ಲ ನಾನು ಅನ್ನೋದು. ಮೂಢನಂಬಿಕೆ ಯಾವುದು, ದೇವ್ರ ಯಾವುದು? ಈ ಸಿದ್ದರಾಮಯ್ಯ ಸಿಎಂ ಆಗಿರ್ಬೇಕಾದ್ರೆ ಮೌಢ್ಯ ಆಚರಣೆಯನ್ನ ಬಂದ್ ಮಾಡಕ್ ಹೋಗಿದ್ರಲ್ಲ. ದೇವರು, ದೇವ್ರೊಂದು ನಂಬಿಕೆ, ದೇವ್ರ ಎಲ್ಲ ಮಾಡ್ತಾನೆ. ಚಿಕ್ಕಮ್ಮ ದೇವಿ ನಂಬಿಕೆ, ನಂಬಿಕೆ ಚಿಕ್ಕಮ್ಮ ದೇವಿ ಹೇಳದ್ದು, ಅದೊಂದು ಚಿಕ್ಕಮ್ಮ ದೇವಿ ಹೇಳೋದಲ್ಲ, ಇದು ಈ ರೀತಿಯಾಗಿ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ, ಅದು ಮೂಢನಂಬಿಕೆ. ದೇವ್ರ ಒಂದು ನಂಬಿಕೆ, ಹೌದಪ್ಪ ದೇವ್ರ ಇದ್ದಾರೆ, ದೇವರಿಂದ ಬೇರೆ ಬೇರೆ ರೂಪದಲ್ಲಿ ಬರುತ್ತಲ್ಲ ಅದೆಲ್ಲ ಮೂಢನಂಬಿಕೆ ಅಂತ. ಓ, ಈಗ ಅಲ್ಲಿ ಬಂದು ಹೇಳಿದ ದೇವರಲ್ಲ, ಸಿದ್ದರಾಮಯ್ಯನವರ ಮನೇನು ಹೇಳಿದ್ರು ಇಲ್ಲ ಒಂದೇ ಕಡೆ ನಿಂತ್ಕೊಳ್ಳೋದು ಎಲೆಕ್ಷನ್, ಈ ಬಾರಿ ಎರಡು ಕಡೆ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಟಿಕೆಟ್ ಕೊಡಲ್ವಲ್ಲ ಮೇಲ್ಗಡೆ, ಬಟ್ ಅದೇ ಹೈಕಮಾಂಡ್ ಈ ಸಲ ಒಬ್ಬರಿಗೆ ಒಂದೇ ಟಿಕೆಟ್ ಅನ್ನೋ ಲಾಸ್ಟ್ ಸಿಎಂ ಆಗಿದ್ರು ಕೊಟ್ಬಿಟ್ರು, ಈ ಸರ್ ಎರಡು ಕಡೆ ಕೊಡಿ ಅಂದ್ರೆ ಕೊಡಲ್ಲ. ಈಗ ಓಕೆ, ನಾನು ವರುಣಾ ಕ್ಷೇತ್ರವನ್ನ ನಮ್ಮ ತಂದೆಗೋಸ್ಕರ ಬಿಟ್ಕೊಡ್ತೀನಿ, ಯತೀಂದ್ರ ಬಿಟ್ಕೊಟ್ಟು ಕೋಲಾರ ಮತ್ತೆ ವರುಣ ಎರಡು ನಿಂತ್ಕೊಂಡ್ರೆ, ವರುಣ ಬಿಟ್ಕೊಡಕ್ಕೆ ಯತೀಂದ್ರ ಅಧಿಕಾರ ಐತೆ, ವರುಣ ಮತ್ತೆ ಕೋಲಾರ ಕೈಕಮಾಂಡ್ ಬಿಡ್ಬೇಕಲ್ಲ. ನಿಂತ್ಕೊಂಡ್ರು ಅವ್ರು ಮಾತ್ರ ಬುದ್ಧಿವಂತರು, ಅವ್ರ ಲಾಭ ಕೇಳ್ಬೇಕಿತ್ತು. ಬದಾಮಿಗೆ ಯಾಕೆ ಹೋದ್ರು ಸಿದ್ದರಾಮಯ್ಯ, ಬದಾಮಿಯಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಹೋದ್ರ ಇಲ್ಲ ಇವ್ರು ಸೋಲ್ತೀವಿ ಅಂತ. ಚಾಮುಂಡೇಶ್ವರಲ್ಲಿ ಅವ್ರು ಗೊತ್ತಿತ್ತು ಎಲ್ಲ ಒಂದಾಗಿ ಗಾಚಿ, ಇವರು ಯತೀಂದ್ರ ಹೇಳ್ತಿದ್ರು ಈಗಲೂ ಕೂಡ ಸಿದ್ದರಾಮಯ್ಯ ಅವರು ಎಲ್ಲಿ ನಿಂತ್ಕೊಳ್ತಾರೆ, ಅವ್ರನ್ನ ಹೆಂಗೆ ಸೋಲಿಸ್ಬೇಕು ಅಂತ, ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಂದರೆ ಬೇರೆ ಬೇರೆ ಎಲ್ಲ ಪಕ್ಷಗಳು ಒಟ್ಟಾಗಿ ಅವ್ರನ್ನ ಸೋಲಿಸ್ಬೇಕು ಅಂತ
ಕಾಯ್ತಾ ಇದ್ದಾರೆ, ಅದಕ್ಕೇನು ಪ್ಲಾನ್ ಮಾಡಬೇಕು, ಅಪವಿತ್ರ ಮೈತ್ರಿ ಮಾಡಿಕೊಂಡು ಸೋಲ್ಸೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಯತೀಂದ್ರ ಹೇಳಿದ್ರು. ಓಕೆ, ಚಾಮುಂಡೇಶ್ವರಿಯಲ್ಲಿ ಕಳೆದ ಬಾರಿ JDS ಮತ್ತೆ BJP ಅಪವಿತ್ರ ಮೈತ್ರಿ ಮಾಡ್ಕೊಂಡು ಸಿದ್ದರಾಮಯ್ಯನ ಸೋಲ್ಸೋದ್ರು. 2013ರಲ್ಲಿ ಕೊರಟಗೆರೆಯಲ್ಲಿ ಮಾಡ್ಕೊಂಡಿದ್ದು ಯಾವ ಮೈತ್ರಿ? ಅದು ಅಪವಿತ್ರ ಪರಮೇಶ್ವರನ ಸೋಲ್ಸಕ್ಕೆ. ಯಾರು ಮೈತ್ರಿ ಮಾಡ್ಕೊಂಡಿದ್ರು ಆಗ? ಈಗ ಪರಮೇಶ್ವರ ಸೋಲಿಗೆ ಕಾರಣ ಯಾರು? ಎಲ್ಲರೂ ಸಿದ್ದರಾಮಯ್ಯ ಸೋಲ್ಸಿದ್ರು ಅಂತಾರೆ, ಮತ್ತೆ ಬಟ್ ಪರ್ಫೆಕ್ಟ್ ಇವರೇ ಸೋಲ್ಸು ಅಂತ ಯಾರು ಹೇಳ್ತಾರೆ? ಆ ಮಾತನ್ನ ಇವರೇ ಹೇಳಿಲ್ವೇ? ಚಾಮುಂಡೇಶ್ವರಿ ಬಹಿರಂಗವಾಗಿ BJP JDS ಅಗಲಿ ಮೇಲೆ ಕೈ ಕಣ್ಣಿತ್ತಿರಲಿಲ್ಲ ಚುನಾವಣೆ ಮಾಡಿದ್ರಲ್ಲ. ಸ್ವತಃ ಸಿದ್ದರಾಮಯ್ಯನವರು ಏನಂತಾರೆ, ನನ್ನ ಸೋಲಿಗೆ ಚಾಮುಂಡೇಶ್ವರ ಸೋಲಿಗೆ ಕಾರಣ BJP JDS ಒಂದಾಗಿದ್ದಕ್ಕೆ ನಾನು ಸೋತೆ, ಅವ್ರು ನನ್ನ ಸೋಲಿಸ್ಬೇಕು ಅಂತ ಷಡ್ಯಂತ ಮಾಡಿ ಸೋಲ್ಸೋದ್ರು ಅಂತ ಸಿದ್ದರಾಮಯ್ಯವರು ಹೇಳ್ತಾರೆ. ಅದನ್ನ ಹೇಳಿದ್ದಾರೆ ತುಂಬ ಸಲ. ಈ ಮಾತನ್ನ 2013ರಲ್ಲಿ ಕೊರಟಗೆರೆಯಲ್ಲಿ ಪರಮೇಶ್ವರನ ಸೋಲ್ಸಿದ್ದು ನನ್ನನ್ನ ಸಿದ್ದರಾಮಯ್ಯ ಟೀಮ್ ಸೋಲ್ಸ್ ಅಂತ ಹೇಳಿದಾರ ಪರಮೇಶ್ವರ? ದೇವರಂತ ಮನುಷ್ಯ ಪರಮೇಶ್ವರ್ ಹೇಳ್ಕೊಳ್ಳಿಲ್ಲ. ಕುರುಬ ಸಮುದಾಯದವ್ರು ಕೊರಟಗೆರೆಯಲ್ಲಿ ಕೈ ಕೊಟ್ಟಿದ್ಕೆ ತಾನೇ ಸೋತಿದ್ದಲ್ಲಿ ಪರಮೇಶ್ವರ್. ಇಲ್ಲಿ ಪರಮೇಶ್ವರ್ ಗೆದ್ಬಿಟ್ರೆ ಸಿದ್ದರಾಮಯ್ಯ CM ಆಗಲ್ಲ, ಇವ್ರು ಸೋತ್ರೆ CM ಆಗ್ಬೋದು ಅನ್ನೋ ಲಾಜಿಕ್ ಅಲ್ಲೇ ತಾನೆ ಚುನಾವಣೆ ಆಗಿದ್ದು. ರಾಜಕೀಯ ಒಳಗಡೆ ಚರ್ಚೆ ಆಗದ ಅದೇ ತಾನೆ ಪರಮೇಶ್ವರ್ ಅವ್ರನ್ನ ಸೋಲ್ಸಿದ್ದು ಸಿದ್ದರಾಮಯ್ಯ ಅಂತ ತಾನೆ ಚರ್ಚೆ ಆಗ. ಆಮೇಲೆ ಓಕೆ, ಈಗ ಕೋಲಾರಲ್ಲಿ ಅನೌನ್ಸ್ ಆದ ತಕ್ಷಣ ನೆಕ್ಸ್ಟ್ ಡೇ ಈ ಜಮೀರ್ ಅಹಮದ್ ಖಾನ್ ಸ್ವಲ್ಪ ಕಾಂಗ್ರೆಸ್ ನ ದೂರ ಇದ್ರು. ಹೌದೌದು, ಏನೋ ಕಾಂಗ್ರೆಸ್ ನ ಬಿಟ್ಟೋಗಿ ಬಿಡ್ತಾರಂತೆ, ತೆಲಂಗಾಣದ BSR ಪಕ್ಷಕ್ಕೆ ಹೋಗ್ತಾರಂತೆ, ಹಿಂಗೆಲ್ಲ ಚರ್ಚೆ ಆಗ್ತಿತ್ತು. ಹೌದು, ಇಲ್ಲಿ ಕೋಲಾರಲ್ಲಿ ನಾನು ನಿಂತ್ಕೊಳ್ತೀನಿ ಅನೌನ್ಸ್ ಮಾಡೋದು ಸಿದ್ದರಾಮಯ್ಯ. ನೆಕ್ಸ್ಟ್ ಡೇ ಚಾಮರಾಜಪೇಟೆಯಲ್ಲಿ ಸರ್ಕಸ್ ರೌಂಡ್ಸ್ ಫುಲ್ಲು ಶಿಷ್ಯನ ಜೊತೆ. ಹೌದು, ಜಮೀರ್ ಕೂಡ ಕೇಳಿದ್ರು ಚಾಮರಾಜಪೇಟೆಗೆ ಬನ್ನಿ ಅಂತ. ಬಟ್ ಇನ್ನೊಂದ್ ಏನ್ ಫ್ಯಾಕ್ಟರ್ ಅಂದ್ರೆ, ಮುಸ್ಲಿಂ ಮತಗಳು ಕೋಲಾರಲ್ಲಿ ಜಾಸ್ತಿ ಇದಾವೆ, ಜಮೀರ್ ಬಂದ್ರೇನೆ ಅಲ್ಲಿ ಪ್ಲಸ್ ಆಗೋದು. ಅದೇನ ಅಲ್ಲೂ ಬಿಟ್ಟು ಓಕೆ ವರ್ಣನ ಬಿಟ್ಬಿಟ್ರಪ್ಪ, ವರ್ಣನ ಬೇಡ, ಕೋಲಾರ ಬೇಡ, ಚಾಮರಾಜಪೇಟೆಗೆ ಹೋಗ್ಬೋದಾ ಸಿದ್ದರಾಮಯ್ಯ? ಚಾನ್ಸ್ ಇದೆಯಾ ಇನ್ನು? ಹೋಗ್ಬೋದು, ಯಾಕಂದ್ರೆ 2 ಕ್ಷೇತ್ರ ಅಂತ ಚರ್ಚೆ ಆಗ್ತಿದೆ. ಕೋಲಾರಲ್ಲಿ ಗೊತ್ತಿಲ್ಲ ಕೊನೆ ಕ್ಷೇತ್ರವ್ರಿಗೆ ಏನಾಗುತ್ತೆ ಅಂತ. 180,000 ಅಹಿಂದ ಮಾತ್ರ ಇರ್ಬೋದು, ಬಟ್ ಅಹಿಂದ ಮಾತ್ರಗಳು ಸಿದ್ದರಾಮಯ್ಯನವರಿಗೆ ಆಗ್ತಾರೆ ಅನ್ನೋ ಗ್ಯಾರಂಟಿ ಏನಿಲ್ಲ, ಯಾರು ಬರ್ಕೊಟ್ಟಿಲ್ಲಲ್ಲ. ಬಟ್ ಅಲ್ಪಸಂಖ್ಯಾತರ ಆಗ್ತಾರೆ, ಯಾಕೆಂದ್ರೆ BJP ಅವರ ಸಿದ್ದರಾಮುಲ್ಲಾ ಖಾನ್ ಕರೆದು 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 ಸಿದ್ದರಾಮಯ್ಯನವರು ಮುಸಲ್ಮಾನರ ಒಂದು ಭಾಗ ಅಂತ. SDP ಕ್ಯಾಂಡಿಡೇಟ್ ಹಾಕಿದ್ರೆ ಕೋಲಾರಕ್ಕೆ SDP ಆ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತೇನಿಲ್ಲ SDP. ಆಮೇಲೆ AAP ಕ್ಯಾಂಡಿಡೇಟ್ ಅಲ್ಲಿ ಮಾಜಿ MLA ಅವರು ಕೂಡ ಮುಸ್ಲಿಂ ಅಭ್ಯರ್ಥಿನೇ. ಅವರು AAP ಕ್ಯಾಂಡಿಡೇಟ್ ಹಾಕಿ SDP ಕ್ಯಾಂಡಿಡೇಟ್ ಹಾಕಿ MIM ಬೇರೆ ಬರ್ತಾರಂತ ಕರ್ನಾಟಕಕ್ಕೆ. ಸಲ ಬರಬೇಕು, ಎಲ್ಲ ಬರಲಿ, ಚುನಾವಣೆ ಮಾಡಲಿ, ಪ್ರಜಾಪ್ರಭುತ್ವ ರಾಷ್ಟ್ರ ಸರ್. ಇದು ಏನಾಗುತ್ತೆ ಕೋಲಾರ ಅವಾಗ ಸಿದ್ದರಾಮಯ್ಯ ಅಲ್ಪಸಂಖ್ಯಾತ ಮತಗಳು ಬರ್ತಾವ ಸಿದ್ದರಾಮಯ್ಯಗೆ ಪಕ್ಕ? ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಅಲ್ಪಸಂಖ್ಯಾತರು ಹೆಚ್ಚಾಗಿ ನಂಬುವಂತ ಅಲ್ಪಸಂಖ್ಯಾತರ ನಾಯಕ ಯಾರು ಇದ್ರೆ, ಅಲ್ಪಸಂಖ್ಯಾತೇತರ ನಾಯಕ ಇದ್ರೆ ಅದು ಸಿದ್ದರಾಮಯ್ಯ. ಈ BJP ಅವರು ಸಿದ್ದರಾಮಯ್ಯ ಅವ್ರನ್ನ ಸಿದ್ದರಾಮುಲ್ಲಾ ಖಾನ್ ಅಂದು 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 ಅಲ್ಪಸಂಖ್ಯಾತರು ಸಿದ್ದರಾಮಯ್ಯ ಅವ್ರನ್ನ ನಮ್ಮವ ಅಂತ ಒಪ್ಕೊಳಕ್ ರೆಡಿ ಆಗ್ಬಿಟ್ಟವ್ರು, ರೆಡಿ ಆಗಿದ್ದಾರೆ. ಜಮೀರ್ ಅಹಮದ್ ಖಾನೆ ಬಂದ್ಬಿಟ್ಟು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ಕೋಲಾರಕ್ಕೆ. ಸಿದ್ದರಾಮಯ್ಯ ಅಂದ್ರೆ ಇವ್ರು ನಮ್ಮ ಸಮಾಜದವರು ಅಂತ ಅಲ್ಪಸಂಖ್ಯಾತರು ಓಟ್ ಹಾಕ್ತಾರೆ. ಅದ್ರೇನ ಡೌಟ್, ಅಟ್ ದಿ ಸೇಮ್ ಟೈಮ್ ಹಿಂದುತ್ವ ಅನ್ನೋರು ಸಿದ್ದರಾಮಯ್ಯ ಹಿಂದು ಅಲ್ಲ, ಮುಸ್ಲಿಂ ಅಂತ ಟ್ರೀಟ್ ಮಾಡ್ತಾರೆ. ಆ ಮಟ್ಟಿಗೆ ಸಿದ್ದರಾಮಯ್ಯ ಅವ್ರನ್ನ ಬ್ರ್ಯಾಂಡ್ ಮಾಡಿ ಇಟ್ಕೊಂಡವ್ರೆ. ಸಿದ್ದರಾಮಯ್ಯ ಅವ್ರಿಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಏ ಅಂದ್ರಯ್ಯ, ತಲೆ ಯಾಕೆ ಕೆಡಿಸ್ಕೊಳ್ಳಿ? ನಾನು ಅಲ್ಪಸಂಖ್ಯಾತ ಅಹಿಂದ ನಾಯಕ, ನಾನು ಅಲ್ಪಸಂಖ್ಯಾತರ ಪರ, ದಲಿತರ ಪದ, ಹಿಂದುಳಿದ ಅದೆಲ್ಲ ತಪ್ಪು ಅಂತ ಅವ್ರು ಹೇಳ್ತಾರೆ. ಬಟ್ ಇವತ್ತಿನ ದೇವರ ವಿಚಾರ ಚರ್ಚೆ ಬಂದಾಗ ದೇವರನ್ನೇ ನಂಬದ ಸಿದ್ದರಾಮಯ್ಯಗೆ, ಒಂದ್ ಕಣ್ಣು ನಿಂತ್ರೆ ಹೋಗ್ಬಿಡ್ತೀರಿ, ಎರಡು ಕಣ್ಣು ನಿಂತ್ಕೊಳ್ಳಿ, ಎರಡು ಕಡೆ ಕೈ ಚಾಚಿ ಅಂತ ಹೇಳಿದೆ. ಬಟ್ ಸಿದ್ದರಾಮಯ್ಯ ಎಷ್ಟರ ಮಟ್ಟಿಗೆ ಏನ್ ಮಾಡ್ತಾರೆ ಸೀರಿಯಸ್ ಆಗಿ ತಗತ್ತ ನೋಡ್ಬೇಕು. ಹಂಗಂತ ಲಾಸ್ಟ್ ಟೈಮ್ ದೇವರೇ ಹೇಳಿರ್ಲಿಲ್ಲ, ಭಯ ಬಿದ್ದೋಗ್ ನಿಂತ್ಕೊಳ್ಳಿಲ್ಲ, ನಿಂತ್ಕೊಂಡ್ರು. ಸೋತ್ ಬಿಡ್ತೀನೋ ಆತಂಕದಲ್ಲಿ ಚಾಮುಂಡೇಶ್ವರಿ ಸೋಲ್ಸ್ಬಿಡ್ತಾರನ್ನೋ ಲೆಕ್ಕಾಚಾರಕ್ಕೆ ತಾನೆ ಓಡೋಗಿದ್ದು. ಆ ಧೈರ್ಯ, ಹೇ ನಾನು ಜನ ಯಾಕೆ ಸೋಲ್ಸರ್ ನೋಡಬೇಡ ಅಂತ ಧೈರ್ಯ ಇರ್ಬೇಕಾಯ್ತಲ್ಲ, ಸೋಲಿನ ಆತಂಕದಲ್ಲಿ ಬಾದಾಮಿ ನಿಂತ್ಕೊಂಡಿದ್ದು. ಬಟ್ ಈ ಸರ್ ಸೋಲ್ತೀವಿ ಅಂತ ಅನ್ಕೊಂಡ್ರೆ ನಿಮ್ಮ ಪ್ರಕಾರ ಈಗ ಓಕೆ, ಕೋಲಾರ ಸೀನಿಯರ್ ಇನ್ನು ಸ್ವಲ್ಪ ದಿನ ಆಗ್ಬೇಕು ಕೋಲಾರಕ್ಕೆ, ನಾವು ಅಂದ್ರೆ ಪೂರ್ತಿ ರಿವ್ಯೂ ಮಾಡ್ಬೇಕಂದ್ರೆ ಸಿದ್ದರಾಮಯ್ಯವರು ಇವಾಗ ಅನೌನ್ಸ್ ಮಾಡಿ ಬಂದವ್ರೆ ವರ್ತು ಪ್ರಕಾಶ್ BJP ಅಭ್ಯರ್ಥಿಯ ಮೋಸ್ಟ್ಲಿ ಅವರೇ ಆಗ್ತಾರೆ. CMR ಮುನಿಯಪ್ಪ ನಿಂತ್ಕೋಬೇಕು ಅಂದ್ರೆ KGF ಅವ್ರ ಮಗ ರೂಪಕಲ ಬಿಡಲ್ಲ, ಏಯ್ ಹೋಗಪ್ಪ ನೀನ್ ಎಲ್ಲಾರು ನಿಂತ್ಕೋ ನಾನು ಕೊಡಲ್ಲ ಅಂತ. ಸಿದ್ದರಾಮಯ್ಯ ಅವ್ರ ಮಗ ಎತ್ತಿಂದ್ರ ಗುಡ್ ಈಗಲೇ ಹೇಳ್ತಾರೆ ಅವರು, ಹೌದು ಬರ್ಲಿ ಜಮ್ ಡಾಕ್ಟರ್ ಸಿದ್ದರಾಮಯ್ಯ ಅವ್ರ ಮಗ ಎತ್ತಿಂದ್ರ ಗುಡ್ ಪರ್ಸನ್, ನಮ್ಮಪ್ಪ ಬರ್ಲಿ ಅಲ್ಲಿ ಬರ್ಲಿ ಅಂತಾರೆ. ವರುಣಾ ಜನ ಕೂಡ ಕರೀತಾರೆ. ಸಿದ್ದರಾಮಯ್ಯ ಅವ್ರಿಗೆ ಸೇಫೆಸ್ಟ್ ಕ್ಷೇತ್ರ ಅಂದ್ರೆ ವರುಣಾ. ವರುಣಾ ಕಡೆ ಚುನಾವಣೆಯಲ್ಲಿ ಅವ್ರದ್ದು ಮನೆ ಬಾಗ್ಲಿಗೋ ಇವ್ರ ಮನೆಗೋ ಬಾಗ್ಲಿಗೋ ಹೋಗಿ ನಿಂತ್ಕೊಳಕ್ಕಿಂತ ಅವ್ರ ಮನೆ ಬಾಗ್ಲು ವರುಣದಲ್ಲಿ ಹೋಗಿ ನಿಂತ್ಕೊಳ್ಳೋದು ಬೆಸ್ಟ್. ಬಟ್ ಸಿದ್ದರಾಮಯ್ಯ ಅವ್ರಿಗೆ ಮಗನ ರಾಜಕೀಯ ಭವಿಷ್ಯಕ್ಕೆ ಕಲ್ಲಾಕೋದಕ್ಕೆ ಇಷ್ಟ ಇಲ್ಲ, ಅಡ್ಡಿ ಹಾಕೋದು. ಈಗ ಎತ್ತಿಂದ್ರ ನಾನೇನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಮಹತ್ವಾಕಾಂಕ್ಷಿ ಏನಲ್ಲ, ಇಲ್ಲ ಅಲ್ಲ ಅವ್ರ CM ದೊಡ್ಡ ನಾಯಕ ಆಗ್ಬೇಕು ಅನ್ನೋದು ಏನಿಲ್ಲ. MLA ಆಗಕ್ಕೂ ಇಷ್ಟಪಟ್ಟಿರೋರು ಕರೀತಾರೆ. ರಾಕೇಶ್ ಆದ್ರೆ ಬಿಡ್ತಿರ್ಲಿಲ್ಲ, ರಾಕೇಶ್ ಬಿಡ್ತಿರ್ಲಿಲ್ಲ. ರಾಕೇಶ್ ಲೈಕ್ ಈ ರೂಪಕಲಾ ತರ ಮುನಿಯಪ್ಪಂಗ್ ಬಿಡ್ತಾ ಇಲ್ಲ, ಅವ್ರ ಅಪ್ಪನ್ ಸೀಟ ಹಾಗೆ ಏ ಅಪ್ಪ ನೀನ್ ಎಲ್ಲಾರು ಹೋಗಿ ನಿಂತ್ಕೊ ಅಂತ ಅಂತಿದ್ರೇನ ರಾಕೇಶ್? ಎಸ್ ಡೆಫಿನೆಟ್ಲಿ. ಬಟ್ ಎತ್ತಿಂದ್ರ ಆ ತರ ಅಲ್ಲ, ಇಟ್ಸ್ ಗುಡ್ ಪರ್ಸನ್, ನಮ್ಮಪ್ಪ ಬರ್ಲಿ ಅಂತ ನಾನು ಹೋಗಿದ್ನಲ್ಲ. ಈಗ ಇವತ್ತಿನ ಪೊಲಿಟಿಕಲ್ ಸಿನಾರಿಯೋಗೆ, ಇವತ್ತಿನ ರಾಜಕೀಯ ವಿಚಾರವಾಗಿ ಸಿದ್ದರಾಮಯ್ಯನವರು ಕೋಲಾರ ಬಿಟ್ರೆ ನಿಂತ್ಕೊ, ವರುಣನ ಬಿಡ್ಬಿಡಿ, ವರುಣನ ಬೇಡ, ಕೋಲಾರ ವರುಣ ಬಿಟ್ರೆ ಆಪ್ಷನ್ ಇದೆಯಾ ಸಿದ್ದರಾಮಯ್ಯ? ನನ್ನ ಇಲ್ಲ, ನಾನು ಈ ಸಲನು 2018 ತರ ನನಗೇನು ತೊಂದರೆ ಆಗ್ತದೆ, ಜಮೀರ್ಗೆ ಖಾಲಿ ಮಾಡ್ತೀರಿ,
ಡಿ ಕೆ ಶಿವಕುಮಾರ್ ತುಳಿದು ಜಮೀರನ್ನ ತೀರ್ಸ್ಬಿಡ್ಬೇಕು ಅಂತ ಕಾಯ್ತಾವ್ರೆ. ಆ ಜಮೀರ್ ಅವ್ರ ಪಾಪ ಯಾಕೆ ಕ್ಷೇತ್ರ ಕಳ್ಕೋಬೇಕು? ಚಾನ್ಸ್ ಸಿಕ್ಕಿದ್ರೆ ಜಮೀರ್ನ ತೀರ್ಸ್ಬೇಕು ಅಂತಾರೆ ಡಿ ಕೆ ಶಿವಕುಮಾರ್ ಟೀಮ್. ಜಮೀರ್ನ ಪಾಪ ಯಾಕೆ ಅಲ್ಲಿಂದ ಚಾಮರಾಜ್ ಲಾಸ್ಟ್ ಟೈಮ್ ಮಾತಾಡ್ದು ನೋಡ್ದೆ ನಾನು, ಏ ನರಸಿಂಹರಾಜ್ ಶೇಖರ್ ಮೈಸೂರು ಏನು ಅವ್ರಿಗೆ ಬಿಟ್ಕೊಟ್ಟಿದೀವ ಆತರ ಮಾತಾಡ್ತಿದ್ರು ತನ್ವೀರ್ ಸೇಠ್ ವಿರುದ್ಧವಾಗಿ ಏನಾದ್ರ ಮಾತಾಡ್ತಿದ್ರು. ತನ್ವೀರ್ ಸೇಠ್ ಅಪ್ಪ ರಾಜಕೀಯಕ್ಕೆ ಬಂದಾಗ ಜಮೀರ್ ಹುಟ್ಟಿರ್ಲಿಲ್ಲ. ತನ್ವೀರ್ ಸೇಠ್ ಅಪ್ಪ ಇದಾರಲ್ಲ ಅಜಿತ್ ಸೇಠ್ ಅವರು ದೀರ್ಘಕಾಲದ ರಾಜಕಾರಣಿಗಳು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಒಬ್ಬರು ತನ್ವೀರ್ ಸೇಠ್ ವಿರುದ್ಧ ತೊಡೆ ತರ್ತೀನಿ ಅನ್ನೋದು ಒಳ್ಳೇದಲ್ಲಪ್ಪ. ಯಾಕಂದ್ರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಅಜಿತ್ ಸೇಠ್ ಅವರು ಒಳ್ಳೆ ಹೆಸರು ಮಾಡ್ಕೊಂಡು ಹೋಗೋ ತನ್ವೀರ್ ಸೇಠ್ ಹಿಂಗೆ ಹೋಗ್ತಿದೆ. ಹಾಗಾಗಿ ಮತ್ತಲ್ಲಿಗೆ ಹೋಗಿ ಸವಾಲಾಕ ಸರಿ ಇಲ್ಲ. ಬೇಕಾದ್ರೆ ರಾಮನಗರಕ್ಕೆ ಹೋಗ್ಲಿ ಜಮೀರ್ ಎಲ್ಲಿಗೆ ರಾಮನಗರ ಓಹೋ ರಾಮನಗರಕ್ಕೆ ಹೋಗ್ಲಿ. ಅದ್ ಬಿಟ್ಬಿಟ್ಟು ಪಾಪ ಜಮೀರ್ ಚಾಮರಾಜಪೇಟೆ ಬಿಟ್ರಿ ನೆಲ್ಲಿ ಅಂದಾಗ ಅದು ರಾಮನಗರಕ್ಕೆ ಹೋಗ್ಬೇಕು. ಅದ್ ಬಿಟ್ಟು ನಾನು ಎನ್ ಆರ್ಗೆ ಹೋಗ್ತೀನಿ ಅಂದಾಗ ಸರಿ ಇಲ್ಲ ಆಗಲ್ಲ. ಅಲ್ಲಿ ತನ್ವೀರ್ ಸೇಠ್ ಇದಾರೆ ಪಾಪ. ಏನೇ ಸಿದ್ದರಾಮಯ್ಯ ಒಂದ್ ಕಡೆ ಆದ್ರೆ ಆಗಲ್ಲ ಅಂತ ದೇವ್ರು ಹೇಳಿದ್ದೆ ಒಳ್ಳೆದಾಗುತ್ತೆ ಅಂತ. ಓಕೆ, ಸೊ ಏನಾಗ್ಬೋದಾಗ ಎರಡು ಕಡೆ ನಿಂತ್ಕೊಳ್ಳೋ ಚಾನ್ಸಸ್ ತುಂಬಾ ಕಡಿಮೆ ಅನಿಸ್ತಿದೆ. ಬಾದಾಮಿಗೆ ಹೋಗಲ್ಲ ಅಂತ ಹೇಳಿದ್ದಾರೆ, ಯಾವ್ದೇ ಕಾರಣಕ್ಕೆ ಹೋಗಲ್ಲ ಅಲ್ಲಿ ಪಾಪ. ಬಿಬಿ ಚಿಮ್ಮನ್ ಕಟ್ಟಿ ಎಲ್ಲ ಸುಮ್ಮನೆ ಹೋಗ್ಬಿಟ್ಟು ಅಪ್ಪ ಮಕ್ಕಳು ಮಾತಾಡ್ಕೊಂಡು ವರುಣದಲ್ಲಿ ನಿಂತ್ಕತ್ತೀನಿ ನೆಲ್ಲೂ ಇಲ್ಲ ಚರ್ಚೆ ಯಾರು ಕರಿಬೇಡ್ರಪ್ಪ ಅಂತ ಒಂದು ಎಚ್ಚರಿಕೆ ಕೊಟ್ರೆ ಸಿದ್ದರಾಮಯ್ಯ ಸೇಫ್. ಇಲ್ಲ ಅಂದ್ರೆ ಆಗಿಂದಾಗೆ ಕರ್ನಾಟಕದಲ್ಲೂ ಇರೋ ದೇವ್ರಗಳೆಲ್ಲ ಬಂದು ಹೇಳ್ತಿರ್ತವೆ ಸಿದ್ದರಾಮಯ್ಯ ಒಂದ್ಕಂಡು ನಿಂತ್ಕೊಬೇಡಿ ಹೇಳ್ಕೊಂಡು ನಿಂತ್ಕೊಳ್ಳಿ ಅಂತ ಬರ್ದಿಟ್ಕೊಳ್ಳಿ. ಬಹಳಷ್ಟು ಕಡೆ ದೈವವಾಣಿ ಅಂತ ಎಲ್ಲ ಚರ್ಚೆ ಆಯ್ತವೆ. ಹೌದು, ಸಿದ್ದರಾಮಯ್ಯ ಎಡ್ಕೊಂಡು ನಿಂತ್ಕೊಳ್ಳಿ, ಸಿದ್ದರಾಮಯ್ಯ ಎಡ್ಕೊಂಡು ನಿಂತ್ಕೊಳ್ಳಿ. ಅಲ್ಲ, ಈಗ ನಾವು ಫಿಲಮ್ಗೆ ಹೋಗೋಣ, ಕಾಂತಾರ ಫಿಲಮ್ಗೆ. ಕಾಂತಾರ ಫಿಲಮ್ ದೈವವಾಣಿ ಅಲ್ವಾ, ದೈವ ನುಡಿದು ದೈವ ನುಡಿತು ಅಂತ. ಈಗ ದೇವರನ್ನೇ ನಂಬದ ಸಿದ್ದರಾಮಯ್ಯ ಅವ್ರಿಗೆ ದೇವ್ರು ಹೇಳ್ತು ಅಂತ ಕೇಳ್ತಾರ ಅವರು. ಅಲ್ಲ, ದೇವ್ರು ನಂಬ್ತಾರೆ ಅವರು. ಏನ್ಯಾವ ವೀಕ್ಷಕರೇ, ನಿಮ್ ಪ್ರಕಾರ ಸಿದ್ದರಾಮಯ್ಯ ಅವರು ಒಂದ್ಕಂಡು ನಿಂತ್ರೆ ಗೆಲ್ಲಲ್ವಾ? ಎರಡ್ ಕಡೆ ನಿಂತ್ಕೋಬೇಕಾ? ನಿಂತ್ಕೊಳ್ಳೋರು ಎಲ್ಲಿ ನಿಂತ್ಕೋಬೇಕು? ಕೋಲಾರ ಗೆಲ್ತಾರ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.